ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತು ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ರಾಗಿ ಅಂಬ್ಲಿ ದೇಹಕ್ಕೆ ತುಂಬಾ ತಂಪು, ಸಮ್ಮರ್ಗೆ ಒಳ್ಳೆ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬೋದು. ರಾಗಿನಲ್ಲಿ ಐರನ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಂ ಇದೆ. ಇದು ಅನಿಮಿಕ್ ಪೇಷಂಟ್ಸ್ಗಳಿಗೆ ಕೂಡ ತುಂಬ ಒಳ್ಳೆಯದು ಐರನ್ ಇರೋದ್ರಿಂದ. ಅಲ್ಲದೆ ರಾಗಿ ಅಂಬ್ಲಿ ತುಂಬಾ ಎನರ್ಜಿ ಕೊಡುತ್ತೆ. ವಾರಕ್ಕೊಂದು ಎರಡು ಮೂರು ಬಾರಿ ಯಾರು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ಇದು ಒಳ್ಳೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಅಂದರೆ ನೋಡ್ಕೊಳ ಬನ್ನಿ ಮಾಡೋದು ಹೇಗೆ ಅಂತ. ಮೊದಲಿಗೆ ನಾನು ಜೀರಿಗೆನ ಒಂದು ಸ್ಪೂನ್ನಷ್ಟು ಜೀರಿಗೆನ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂಬ್ಲಿಗೆ. ಒಂದು ನಿಮಿಷದ ಕಾಲ ಸುಮ್ಮನೆ ಡ್ರೈ ರೋಸ್ಟ್ ಮಾಡಿ ಈ ರೀತಿ ಕೋರ್ಸಾಗಿ ಕ್ರಷ್ ಮಾಡಿ ಇಟ್ಕೊತೀನಿ. ಈಗ ನೋಡ್ಕೊಳ ಬನ್ನಿ ಏನೇನು ಬೇಕು ಅಂಬ್ಲಿಗೆ ಅಂತ. ರಾಗಿ ಹಿಟ್ಟು, ಜೀರಿಗೆ ಪುಡಿ, ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಮೊಸರು, ಇಂಗು, ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಚೆನ್ನಾಗಿರುತ್ತೆ ಫ್ಲೇವರ್ಗೆ. ಒಂದೇ ಒಂದು ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ನಾನೊಂದು ಅರ್ಧ ಲೀಟ್ರ್ನಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಅದು ನೀರು ಕಾಯೋ ಅಷ್ಟರಲ್ಲಿ ನಾವು ರಾಗಿನ ಪೇಸ್ಟ್ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ಮಾಡೋದ್ರಿಂದ ಲಂಪ್ಸ್ ಬರಲ್ಲ. ನಾನೊಂದು ಮೂರು ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟು ತೊಗೊತಾ ಇದ್ದೀನಿ, ಎರಡೂವರೆಯಿಂದ ಮೂರು ಟೇಬಲ್ ಸ್ಪೂನ್ನಷ್ಟು. ಈ ರೀತಿ ಮೊದಲೇ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಲಂಪ್ಸ್ ಬರೋದಿಲ್ಲ, ಇಲ್ಲ ಡೈರೆಕ್ಟಾಗಿ ನೀರು ಹಾಕೋಕ್ಕೋದ್ರೆ ಗಂಟಾಗ್ಬಿಡುತ್ತೆ. ಅದರಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಈ ರೀತಿ ಗಂಟಿಲ್ದಂಗೆ ಪೇಸ್ಟ್ ರೀತಿ ಮಾಡಿಟ್ಕೊಳ್ಳೋಣ. ಆಮೇಲೆ ಈಗ ನೀರು ಕಾದಿದೆ, ಕುದಿಯೋ, ಅದಕ್ಕೇನು ಬೇಡ, ಸ್ವಲ್ಪ ಬಿಸಿಯಾಗಿದ್ರೆ ಸಾಕು ನೀರು. ಈಗ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ಚರ್ ಹಾಕ್ಕೊಂಡು ಫ್ಲೇಮ್ ಲೋನಲ್ಲಿ ಇಟ್ಕೊಂಡು ಈ ರೀತಿ ಕಲಕ್ತಾನೆ ಇರಬೇಕು. ಕುದಿ ಬರೋ ತನಕ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಕಲಕ್ತಾನೆ ಇರಬೇಕು, ಇಲ್ಲಾಂದರೆ ಅದು ಗಂಟಾಗುತ್ತೆ. ಒಂದು 4-5 ನಿಮಿಷ ಹಿಡಿಸುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನು ಕುಡಿಯೋ ಅದಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರಾಗಿ ಮಾಡ್ಕೋತಾ ಇದ್ದೀನಿ. ನಿಮ್ಗೊಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಚೂರು ಕಡಿಮೆ ಹಾಕ್ಕೊಳ್ಳಿ. ನಾನು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ, ಬೇಕಾದ್ರೆ ಒಂದು 300-400 ml ನೀರು ಹಾಕ್ಕೋಬೋದು. ಫ್ಲೇಮ್ ಲೋನಲ್ಲೇ ಇರಲಿ. ಈಗ ನೋಡಿ ಕುದಿ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಾನು ಮುಚ್ಚಿಟ್ಟು ಒಂದು 2 ನಿಮಿಷಗಳ ಕಾಲ ತಿರ್ಗಾ ಬೇಯಿಸ್ತೀನಿ. ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರಾಗಿ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ಆರ್ಲಿಕ್ಕೆ ಬಿಡಬೇಕು, ಪೂರ್ತಿ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಷ್ಟರಲ್ಲಿ ನಾನು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಮೊಸರು ಕೂಡ ಹಾಕಿ ಮಾಡ್ಕೊತಾರೆ ಅಂಬ್ಲಿ, ಬಟ್ ಮಜ್ಜಿಗೆ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. 3 ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಇಂಗು, ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಬಟ್ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಹಾಕ್ಕೊಂಡು ಈ ರೀತಿ ಸುಮ್ಮನೆ ಬೀಟ್ ಮಾಡಿ ಮಜ್ಜಿಗೆ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಸಮ್ಮರ್ ಆಗಿರೋದ್ರಿಂದ ಮಜ್ಜಿಗೆ ಜೊತೆ ಕುಡಿದ್ರೆ ರಾಗಿ ಅಂಬ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಆರಿದೆ, ಚೆನ್ನಾಗಿ ಆರಿರಬೇಕು ಇದು ಮಿಕ್ಸ್ಚರು. ಒಂದಿಂದ 2 ಅವರ್ಸ್ ಹಿಡಿಸುತ್ತೆ. ಈಗ ನಾನು ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ, ಮತ್ತು ಜೀರಿಗೆ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮತ್ತು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕೋದು ಬೇಡ, ತುಂಬ ಬಾರಿಕೆ ಆಗುತ್ತೆ ಉಪ್ಪು ಜಾಸ್ತಿ ಹಾಕಿದ್ರೆ. ಈ ರೀತಿ ಪ್ಲೇನಾಗಿ ಕೂಡ ಸರ್ವ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮಜ್ಜಿಗೆ, ಉಪ್ಪು, ಒಂಚೂರು ಜೀರಿಗೆ ಪುಡಿ ಹಾಕಿ ಈ ರೀತಿ ಕೂಡ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಈರುಳ್ಳಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಮತ್ತು ಹಸಿಮೆಣಸಿನ್ಕಾಯಿ. ಮಕ್ಳು ಕುಡಿತಾರೆ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ಬೇಡ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ತುಂಬಾ ಬೆನಿಫಿಟ್ಸ್ ಇದೆ ರಾಗಿನಲ್ಲಿ. ಖಂಡಿತ ಟ್ರೈ ಮಾಡಿ, ತುಂಬ ಒಳ್ಳೆಯದು ಈ ಸಮ್ಮರ್ಗೆ. ನಿಮಗೆ ನನ್ನ ರೆಸಿಪೀಸ್ ಇಷ್ಟವಾಗ್ತಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.